ನೋಡಿ ನೀರು ಮತ್ತೆ ಸ್ವಲ್ಪ ಆಯಿಲ್ ಅನ್ನು ಹಾಕ್ಕೊಂಡು ಒಂದು ಬ್ಯೂಟಿಫುಲ್ ಆಗಿರುವಂಥ ಕ್ಯಾಂಡಲ್ ವಾಟರ್ ಕ್ಯಾಂಡಲ್ನ ರೆಡಿ ಮಾಡೋದು ಹೇಗೆ ಅಂತೇಳಿ ತೋರಿಸಿದ್ದೇನೆ ನಿಮಗೆ ನನ್ನ ಈ ಸ್ಪೆಷಲ್ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಕೂಡ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೊಂದು ಟಿಪ್ಸ್ ಅನ್ನು ಹೇಳ್ತಾ ಇದ್ದೇನೆ ಇದೇನಂತೇಳಿದರೆ ಈಗ ದೀಪಾವಳಿ ಬರ್ತಾ ಇದೆ ಸೊ ನೀವು ಸಾಮಾನ್ಯವಾಗಿ ಕ್ಯಾಂಡಲ್ಸ್ ಅಥವಾ ಹಣತೆಗಳನ್ನೆಲ್ಲ ಹಚ್ಚಿಡ್ತೀರ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರೋ ರೀತಿಯಲ್ಲಿ ನಾವೊಂದು ವಾಟರ್ ಕ್ಯಾಂಡಲ್ನ ಮಾಡಿ ಕೂಡ ಹಚ್ಚಿ ಇಡ್ಬೋದು ವಾಟರ್ ಕ್ಯಾಂಡಲ್ಗೆ ನೀವು ಗ್ಲಾಸ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ಈ ಥರ ಬಾಟಲ್ಸ್ ಇರ್ತದಲ್ಲ ವೇಸ್ಟ್ ಬಾಟಲ್ಸ್ ಇದ್ದರೆ ಈ ಬಾಟಲ್ಸ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಹೇಗೆ ನಾವು ವಾಟರ್ ಕ್ಯಾಂಡಲ್ ಮಾಡ್ಬೋದು ಅದೇ ರೀತಿಯಲ್ಲಿ ಚಿಕ್ಕ ಬಾಟಲ್ನ ಈ ಇದು ಆ್ಯಕ್ಚುಲಿ ಈ ವಾಟರ್ ಪೈಂಟ್ಸ್ ಬರ್ತದೆ ನೋಡಿ ಆ ಥರದ ಗ್ಲಾಸ್ ಇದು ಇದನ್ನು ಉಪಯೋಗಿಸ್ಕೊಂಡು ಒಂದು ಬ್ಯೂಟಿಫುಲ್ ಆಗಿರುವಂಥ ಕ್ಯಾಂಡಲ್ಸ್ನ ಹ್ಯಾಗ್ ಯೂಸ್ ಮಾಡ್ಬೋದು ಅದರ ಅತ್ಯಂತ ಕಮ್ಮಿ ಎಣ್ಣೆ ಯೂಸ್ ಮಾಡಿ ಮತ್ತೆ ಉಳಿದಿರೋದು ನೀರನ್ನ ಹಾಕಿ ಮಾಡುವಂಥ ಕ್ಯಾಂಡಲ್ ಇದು ಇದನ್ನು ಹ್ಯಾಗ್ ಮಾಡೋದು ಅಂತ ತಿಳ್ಕೊಂಡು ಇವತ್ತು ನಾನು ಹೇಳ್ಕೊಡ್ತೇನೆ ನೋಡಿ ಈ ವಾಟರ್ ಕ್ಯಾಂಡಲ್ಸ್ ಏನಿದೆ ಇದನ್ನ ಮಾಡಲಿಕ್ಕೆ ನಮಗೆ ಸ್ವಲ್ಪ ಬತ್ತಿ ಬೇಕಾಗ್ತದೆ ಈ ಥರ ಬತ್ತಿ ಇದ್ದರೆ ತುಂಬ ಒಳ್ಳೆಯದು ಈ ಬಟನ್ ಬತ್ತಿ ಅಂತ ಹೇಳ್ತಾರಲ್ಲ ಇದನ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ನಾರ್ಮಲ್ ಬತ್ತಿನ ಕೂಡ ಉಪಯೋಗಿಸ್ಬೋದು ಮತ್ತು ನಾನು ಸ್ವಲ್ಪ ಕಲರ್ ತಗೊಂಡಿದ್ದೇನೆ ಇದು ಮನೆಯಲ್ಲಿದ್ದರೆ ಆಯಿತು ಇಲ್ಲಾಂದರೆ ನೀವು ಬೇರೆ ಈ ಕ್ರೇಯನ್ಸ್ನೂ ಕೂಡ ಯೂಸ್ ಮಾಡ್ಬೋದು ಹಾಗೆ ನಾನು ಮತ್ತು ಬಾಟಲ್ಸು ಅದಾದ ಮೇಲೆ ಈ ಥರ ಪ್ಲಾಸ್ಟಿಕ್ ಸ್ವಲ್ಪ ದಪ್ಪ ಇರುವಂಥ ಶೀಟನ್ನು ಯೂಸ್ ಮಾಡಿಕೊಂಡು ಅದರಲ್ಲಿ ಹೋಲ್ ಮಾಡ್ಕೊಂಡಿದ್ದೇನೆ ಮಿಡ್ಲಲ್ಲಿ ಈ ಥರ ಇದು ದೊಡ್ಡ ಬಾಟ್ಲಿಗೆ ಹಾಕಲಿಕ್ಕೆ ಇದು ಚಿಕ್ಕದು ಚಿಕ್ಕ ಬಾಟಲ್ಗೆ ಹಾಕಲಿಕ್ಕೆ ಈ ಥರದನ್ನ ನಾನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೇನೆ ಈಗ ಫಸ್ಟ್ ನಾನು ಈ ಗ್ಲಾ ಬಾಟಲಿಂದ ಈ ಬಾಟಲ್ನಲ್ಲಿ ನಾವು ಕ್ಯಾಂಡಲ್ ಹ್ಯಾಂಗ್ ಮಾಡೋದು ಅಂತ ತಕೊಂಡು ನಿಮ್ಗೆ ತೋರಿಸ್ತೇನೆ ಈ ಬಾಟಲ್ಗೆ ನಾವು ಫಸ್ಟ್ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಹೆಚ್ಚು ಕಡಿಮೆ ಒಂದು ಮುಕ್ಕಾಲ್ ಸ್ವಲ್ಪ ಜಾಸ್ತಿ ಬರ್ತದೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾವು ಅದಕ್ಕಿಂತಲೂ ಜಾಸ್ತಿ ಹಾಕೋದು ಬೇಡ ನೋಡಿ ನಾನು ಹೆಚ್ಚು ಕಡಿಮೆ ಮುಕ್ಕಾಲ್ಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ ಹಾಗೆ ಈ ಚಿಕ್ಕ ಬಾಟಲ್ಗೂ ಕೂಡ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಈ ಚಿಕ್ಕ ಬಾಟಲ್ಗೆ ನಾನು ಹೆಚ್ಚು ಕಡಿಮೆ ಒಂದು ಅರ್ಧ ಬಾಟಲಷ್ಟು ನೀರು ಹಾಕ್ಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ನಾವು ಇದಕ್ಕೆ ಮತ್ತೆ ಆಯಿಲ್ ಹಾಕ್ಲಿಕ್ಕಿದೆ ನಂತರ ಬತ್ತಿ ಕೂಡ ಹಾಕಬೇಕು ಅದಕ್ಕಾಗಿ ನಾವು ಇಷ್ಟು ಗ್ಯಾಪನ್ನು ಉಳಿಸ್ಕೋಬೇಕಾಗ್ತದೆ ಈಗ ಇದಕ್ಕೆ ನಾವು ಯಾವುದಾದ್ರೂ ಕಲರ್ನ ಹಾಕ್ಕೊಳ್ಳೋಣ ಈ ಕಲರ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ಕಂಪ್ಲೀಟಾಗಿ ಅದು ನೀರನ್ನ ನೀರಿನ ಜೊತೆಗೆ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಈಗ ಚಿಕ್ಕ ಬಾಟಲ್ ಇದೆಯಲ್ಲ ಅದಕ್ಕೂ ಒಂದೆರಡು ಡ್ರಾಪ್ ಹಾಕ್ಕೊತೇನೆ ಹಾಗೆ ಇನ್ನೊಂದಕ್ಕೆ ಹಳದಿ ಬಣ್ಣ ಹಾಕ್ಕೊಳ್ತಾ ಇದ್ದೇನೆ ನಿಮ್ಗೆ ಯಾವ ಕಲರ್ ನಿಮ್ಗೆ ಇಷ್ಟ ಅನಿಸುತ್ತದೋ ಆ ಕಲರ್ನ ಹಾಕಿ ನೋಡಿ ಈಗ ಮೂರು ಬಾಟ್ಲನ್ನು ನಾನು ರೆಡಿ ಮಾಡ್ಕೊಂಡು ಒಂದು ದೊಡ್ಡದು ಮತ್ತೆ ಎರಡು ಚಿಕ್ಕದು ಇದಕ್ಕೀಗ ನಾವು ಆಯಿಲ್ ಹಾಕಿ ಮತ್ತು ನಂತರ ಬತ್ತಿನ ಫಿಕ್ಸ್ ಮಾಡೋಣ ಈಗ ಈ ಬಾಟಲ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ದೀಪದ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ನೋಡಿ ಚಿಕ್ಕ ಬಾಟಲ್ಗೆ ನಾನೊಂದು ಒಂದು ಸ್ಪೂನ್ವರೆಗೆ ಆಯಿಲ್ ಹಾಕ್ಕೊಂಡಿದ್ದೇನೆ ಈಗ ಇಲ್ಲಿವರೆಗೆ ಈ ಲೆವೆಲ್ವರೆಗೆ ಬಂದಿದೆ ಈಗ ಈಗ ಈ ದೊಡ್ಡ ಬಾಟಲ್ ಇದೆಯಲ್ಲ ಇದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿ ಒಂದು ಎರಡು ಮೂರು ಸ್ಪೂನ್ವರೆಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೇನೆ ದೀಪದ ಎಣ್ಣೆನ ಯೂಸ್ ಮಾಡಿ ಇಲ್ಲಾಂದ್ರೆ ಕೋಕೋನಟ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು ನೋಡಿ ಯಾವಾಗಲೂ ಎಣ್ಣೆ ಇದೆಯಲ್ಲ ಎಣ್ಣೆ ಯಾವಾಗಲೂ ನೀರಿಗಿಂತಲೂ ವೆಯ್ಟ್ ಕಮ್ಮಿ ಇರ್ತದೆ ಹಾಗಾಗಿ ಯಾವಾಗಲೂ ತೇಲ್ತಾ ಇರ್ತದೆ ನೀರು ಜೊತೆ ಮಿಕ್ಸ್ ಆಗೋಲ್ಲ ಎಣ್ಣೆ ನೀವು ಏನು ಹಾಕಿದ್ರು ಕೂಡ ಅದು ನೀರಿನ ಲೆವೆಲಿಂದ ಮೇಲ್ಗಡೆ ಇರ್ತದೆ ಹಾಗಾಗಿ ಈ ಎಣ್ಣೆ ಇದೆಯಲ್ಲ ಮೇಲ್ಗಡೆ ಇರೋದ್ರಿಂದ ನಾವು ಇದರಲ್ಲಿ ಆರಾಮದಲ್ಲಿ ನಾವು ಬತ್ತಿನ ಉರಿಸ್ಬೋದು ನೋಡಿ ಈಗ ಈ ಚಿಕ್ಕ ಶೀಟ್ ಇದೆಯಲ್ಲ ಆ್ಯಕ್ಚುಲಿ ಅಂದರೆ ಈ ಪ್ಲಾ ಇದ್ರದ್ದು ಫುಡ್ ಕಂಟೈನರ್ ಬರ್ತದೆ ನೋಡಿ ಅದರದ್ದು ಶೀಟನ್ನು ತೆಗೆದು ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೆ ರೌಂಡಾಗಿ ಇದಕ್ಕೆ ನಾವು ಈ ಬಟನ್ ಬತ್ತಿ ಇದೆಯಲ್ಲ ಇದನ್ನು ಫಿಕ್ಸ್ ಮಾಡೋಣ ಈ ರೀತಿಯಲ್ಲಿ ಈ ರೀತಿಯಲ್ಲಿ ತೋರಿಸ್ಬಿಡಿ ಈ ಹೋಲ್ನಲ್ಲಿ ಈ ರೀತಿ ಈ ಬತ್ತಿಯ ತುದಿನ ಸ್ವಲ್ಪ ನಾವು ಎಣ್ಣೆಯಿಂದ ಒದ್ದೆ ಮಾಡಿಕೊಳ್ಳೋಣ ಯಾಕಂದ್ರೆ ಅದು ಇಲ್ಲಾಂದರೆ ಇಮ್ಮಿಡಿಯೇಟಾಗಿ ಅದಕ್ಕೆ ಬೆಂಕಿ ಹತ್ಕೊಳ್ಳಲ್ಲ ಅದಕ್ಕೆ ಸ್ವಲ್ಪ ಒದ್ದೆ ಇದ್ದೇನೆ ನೋಡಿ ಬತ್ತಿ ಈ ರೀತಿ ರೆಡಿಯಾಗಿದೆ ಈ ಬತ್ತಿನ ನಾವು ಈ ಬಾಟಲ್ ಇದೆಯಲ್ಲ ಬಾಟಲ್ನಲ್ಲಿ ಈ ಥರ ನೇರವಾಗಿ ಬಿಡಿ ಅಂದರೆ ಅದು ಮುಳುಗಬಾರ್ದು ಈ ರೀತಿಯಲ್ಲಿ ತೇಲ್ತಾ ಇರ್ತದೆ ಯಾಕಂದರೆ ಆ ಪ್ಲಾಸ್ಟಿಕ್ಕಿಂದ ನಾವು ಫಿಕ್ಸ್ ಮಾಡಿರೋದ್ರಿಂದ ಆ ಪ್ಲಾಸ್ಟಿಕ್ ತೇಲ್ತಾ ಇರ್ತದೆ ಮುಳುಗಲ್ಲ ಈ ರೀತಿಯಲ್ಲಿ ತೇಲ್ತಾ ಇರ್ತದೆ ಈಗ ಚಿಕ್ಕ ಬಾಟಲ್ ಕೂಡ ಈ ಬತ್ತಿನ ಕರೆಕ್ಟಾಗಿ ಮಿಡ್ಲಲ್ಲಿ ಫಿಕ್ಸ್ ಮಾಡಿದ್ದೇನೆ ಈಗ ಇದನ್ನು ನಾನು ನಿಮಗೆ ಹಚ್ಚಿ ತೋರಿಸ್ತೇನೆ ಈಗ ಇದನ್ನು ನಾವು ಹಚ್ಚೋಣ ನೋಡಿ ಸ್ವಲ್ಪ ನೀರು ಅಂದ್ರೆ ಒಂದು ಮುಕ್ಕಾಲು ಬಾಟ್ಲ ನೀರು ಮತ್ತೊಂದು ಎರಡು ಎರಡರಿಂದ ಮೂರು ಚಮಚದಷ್ಟು ಆಯಿಲ್ ದೀಪದ ಎಣ್ಣೆನ ಉಪಯೋಗಿಸ್ಕೊಂಡು ಒಂದು ಬ್ಯೂಟಿಫುಲ್ ಆಗಿರುವಂಥ ಕ್ಯಾಂಡಲ್ ವಾಟರ್ ಕ್ಯಾಂಡಲ್ನ ರೆಡಿ ಮಾಡೋದು ಹೇಗೆ ಅಂತೇಳಿ ತೋರಿಸಿದ್ದೇನೆ ನೀವು ದೀಪಾವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತದೆ ದೀಪಾವಳಿ ನೀವು ಈ ಥರ ಒಂದು ಟ್ರೈ ಮಾಡಿ ಸರಿ ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು